ಅನೇಕ ಸಮಸ್ಯೆಗಳಿಂದ ತತ್ತರಿಸಿ ಹೋಗಿರುವಂತಹ ರೈತರು ಇದೇ ಸೆಪ್ಟೆಂಬರ್ 12 ರಂದು ಬೆಂಗಳೂರು ಚಲೋವನ್ನ ಹಮ್ಮಿಕೊಳ್ಳತಾ ಇದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರೈತ ಸಂಘಟನೆ ಮತ್ತೊಮ್ಮೆ ಬೆಂಗಳೂರು ಚಲೋವನ್ನ ಹಮ್ಮಿಕೊಳ್ಳತಾ ಇದೆ. ರೈತ ಸಂಘ ಹಸಿರು ಸೇನೆ ಈ ಬಗ್ಗೆ ಆಗ್ರಹವನ್ನ ಕೂಡ ಮಾಡುತ್ತಾ ಇದ್ದಾವೆ. ಹುಬ್ಬಳ್ಳಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಕುನ್ನೂರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧಾರವಾಡದಿಂದ 2000 ರೈತರು ಬೆಂಗಳೂರು ಚಲೋದಲ್ಲಿ ಭಾಗಿಯಾಗುತ್ತಾರೆ. ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ವಿಧಾನಸೌಧದವರೆಗೆ ರ್ಯಾಲಿಯನ್ನು ನಡೆಸುತ್ತೇವೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರ್ಯಾಲಿ ಬಳಿಕ ಸಿಎಂ ಬೊಮ್ಮಾಯಿ ಅವರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಹುಬ್ಬಳ್ಳಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಕುನ್ನೂರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ರೈತರ ಬೇಡಿಕೆಗಳೇನು? ಸರ್ಕಾರದ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರವು ಕೂಡ ಕೃಷಿ ಕಾಯ್ದೆಗಳನ್ನು ಹಿಂಪಡಿಬೇಕು. ಯಾವ ರೀತಿ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನು ಹಿಂಪಡೆದುಕೊಳ್ತು ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಈ ಕಾಯ್ದೆಗಳನ್ನು ಹಿಂದಕ್ಕೆ ಪಡೆದುಕೊಳ್ಬೇಕು. ಶೇಂಗಾ, ಹೆಸರು, ಉದ್ದು, ಹತ್ತಿ ಬೆಳೆಗೆ ಸೂಕ್ತ ಬೆಲೆಯನ್ನು ನಿಗದಿಪಡಿಸಬೇಕು. ಮಳೆ ಹಾನಿಗೆ ಒಳಗಾದಂತಹ ಮನೆಗಳಿಗೆ ಶೀಘ್ರ ಪರಿಹಾರವನ್ನು ನೀಡಬೇಕು. ಯಾರ್ಯಾರು ಮನೆಯನ್ನು ಕಳೆದುಕೊಂಡಿದ್ದಾರೆ ಮಳೆಯಿಂದಾಗಿ, ಅವರಿಗೆ ಶೀಘ್ರವೇ ಮನೆಯನ್ನು ಒದಗಿಸುವಂತಹ ಕೆಲಸವನ್ನು ಮಾಡಬೇಕು. ಕೇಂದ್ರ ಸರ್ಕಾರ ವಿದ್ಯುತ್ ಖಾಸಗೀಕರಣ ಕ್ರಮವನ್ನು ಏನು ತೆಗೆದುಕೊಳ್ತಾ ಇದೆ ಅದನ್ನು ಕೈಬಿಡಬೇಕು. ಗೋಮಾಳ ಜಮೀನನ್ನು ಖಾಸಗಿಯವರಿಗೆ ನೀಡೋದನ್ನು ಕೈಬಿಡಬೇಕು. ಈ ಗೋಮಾಳ ಜಮೀನುಗಳೇನಿದ್ದಾವೆ ಅದನ್ನು ಖಾಸಗಿ ಕಂಪನಿಗಳಿಗೆ ಹಸ್ತಾಂತರ ಮಾಡುವಂತಹ ಕೆಲಸ ಏನಿದೆ ಅದನ್ನು ಕೈಬಿಡಬೇಕು. ಬಗರ್ ಹುಕುಂ ಸಾಗುವಳಿದಾರ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ನೀಡಬೇಕು. ಯಾರ್ಯಾರು ಬಗರ್ ಹುಕುಂ ಸಾಗುವಳಿದಾರರಿದ್ದಾರೆ ಅವರೆಲ್ಲರಿಗೂ ಕೂಡ ಹಕ್ಕುಪತ್ರವನ್ನು ನೀಡುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು. ಈ ರೀತಿ ಅನೇಕ ರೀತಿಯಾದಂತಹ ಬೇಡಿಕೆಗಳನ್ನು ಇಟ್ಟುಕೊಂಡು ರೈತರು ಮತ್ತೆ ಬೆಂಗಳೂರು ಚಲೋವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಒಂದು ಪತ್ರಿಕೋದ್ಯಮದ ಏನು ಮಾಧ್ಯಮ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದಾರೆ. ಎಲ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ರೈತ ಸಂಘದ ಹಸಿರು ಸೇನೆ ವಾಸುದೇವ ಮೇಟಿ ನೇತೃತ್ವದಲ್ಲಿ ನಾವು ಬೆಂಗಳೂರು ಚಲೋವನ್ನು ಇಟ್ಟುಕೊಂಡಿದ್ದೀವಿ ನಮ್ಮ ಜಿಲ್ಲೆಯಿಂದ ಹಾಗೂ ಎಲ್ಲ ಜಿಲ್ಲೆಗಳನ್ನ ಮುಖಾಂತರ ಎಲ್ಲ ರೈತ ಸಮುದಾಯದವರು ಬಂದು ಬಸವರಾಜ ಬೊಮ್ಮಾಯಿಯವರಿಗೆ ಸಿಎಂ ಅವರಿಗೆ ತಮ್ಮ ಜಿಲ್ಲೆ ಅಲ್ಲಿ ನಡೆದಿರುವಂಥ ನೆರೆ ಹಾವಳಿ ಮತ್ತು ಮನೆಗಳ ಬಿದ್ದಿದ್ದು ಮತ್ತು ರೈತರು ಬೆಳೆದಂಥ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಇವೆಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಮತ್ತು ಬೆಣ್ಣೆ ಹಳ್ಳಗಳನ್ನು ಹೂಳೆತ್ತೋದು ಮತ್ತು ಕೇಂದ್ರ ಸರ್ಕಾರ ಕೃಷಿ ಕಾನೂನು ಹಿಂಪಡಿಬೇಕು ಅನ್ನುವಂಥ ಮಾತು ಇವೆಲ್ಲ ಒಂದು ಪ್ರೆಸ್ ನೋಟ್ ಕೊಡ್ತೇವೆ ನಾವು. ಆ ಉದ್ದೇಶ ಎಲ್ಲ ಮನವಿ ನಾವು ಬಸವರಾಜ ಬೊಮ್ಮಾಯಿಯವ್ರು ಕೊಡ್ತೇವೆ ಮತ್ತು ಬೇರೆ ಉದ್ದೇಶ ಏನಿಲ್ಲ. ನಾವು 11ನೇ ತಾರೀಕು ನೈಟ್ ಬಿಟ್ಟು ಬೆಳಗ್ಗೆ 12ನೇ ತಾರೀಕಿಗೆ ನಾವು ಕೊಡ್ತೇವೆ. ಸುಮಾರು ಒಂದು 4-5 ಸಾವಿರ ಜನ ಕೂಡ್ಬೋದು ಅಂತ ನಮ್ಮ ಅಭಿಪ್ರಾಯ ಐತೆ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಬರ್ತಾರೆ. ರಾಜ್ಯ ರೈತ ಸಂಘದ ಹಸಿರು ಸೇನೆ ವಾಸುದೇವರ ಮೇಟಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಕೆ ಯಲ್ಲಪ್ಪ, ಮಳೆ ಆಗಿದೆ ಮತ್ತೆ ಅತಿ ಹೆಚ್ಚಿನ ಮಳೆ ಆಗಿದೆ, ರೈತರು ಮತ್ತಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಇದರ ನಡುವೆ ಮತ್ತೊಮ್ಮೆ ಬೆಂಗಳೂರು ಚಲೋವನ್ನ ಹಮ್ಮಿಕೊಳ್ತಾ ಇದ್ದಾರೆ. ಯಾವ ರೀತಿಯೆಲ್ಲ ರೂಪುರೇಷೆಗಳನ್ನ ಹೊಂದಿಕೊಂಡಿದ್ದಾರೆ, ಅದರ ಜೊತೆಯಲ್ಲಿ ಏನೆಲ್ಲ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಸರ್ಕಾರದ ಮುಂದೆ ಅಂತ? ಸಂತೋಷ್, ಒಂದು ಕಡೆ ಅಂತಂದ್ರೆ ಈಗಾಗಲೇ ಕಳೆದ 2 ತಿಂಗಳಿಂದ ಉತ್ತರ ಕರ್ನಾಟಕ ಭಾಗ ಅಂದ್ರೆ ಕರ್ನಾಟಕದಲ್ಲಿ ಸಹಿತ ಸಾಕಷ್ಟು ಮಳೆ ಆಗಿದೆ. ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಒಂದು ಕಡೆ ಅಂತಂದ್ರೆ ರೈತ ತಾನು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನ ಈಗಾಗಲೇ ರಾಶಿ ಮಾಡಬೇಕಾಗಿತ್ತು, ಮಾರಾಟ ಮಾಡಬೇಕಾಗಿತ್ತು, ಆದ್ರೆ ಆ ಬೆಳೆಗಳೆಲ್ಲವೂ ಈಗ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಇವತ್ತು ಸರ್ಕಾರ ಒಂದು ಕಡೆ ಅಂದ್ರೆ ಕುಂಟು ನೆಪವನ್ನು ಹೇಳಿಕೊಂಡು ಪರಿಹಾರ ಮಾತ್ರ ಇವತ್ತು ರೈತನ ಖಾತೆಗೆ ಜಮೆ ಮಾಡ್ತಾ ಇಲ್ಲ. ಇದರಿಂದ ಇವತ್ತು ಅನ್ನದಾತ ಮತ್ತೆ ತಾಳ್ಮೆಯ ಕಟ್ಟೆಯನ್ನ ಈಗಾಗಲೇ ಹೊಡೆದುಕೊಂಡಿದ್ದಾನೆ. ಇದರಿಂದ ಇವತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕು ಅಂತೇಳಿ ಮುಂದಾಗಿದ್ದಾನೆ. ಇದೇ 12ರಂದು ವಿವಿಧ ರೈತಪರ ಸಂಘಟನೆಗಳು ಬೆಂಗಳೂರು ಚಲೋ ಹಮ್ಮಿಕೊಂಡಿವೆ. ಈ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆಯಿಂದನೇ ಇವತ್ತು ಅಂದ್ರೆ 2000ಕ್ಕೂ ಹೆಚ್ಚು ರೈತರು ಇದರಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಈ ಒಂದು ಏನು ಕೇಂದ್ರ ಸರ್ಕಾರದಂತೆ ಈಗಾಗಲೇ ಅಂತಂದ್ರೆ ಕೃಷಿ ಏನು ಕಾಯ್ದೆಗಳಿದ್ವು ಆ ಕೃಷಿ ಕಾಯ್ದೆಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ನಿರಂತರ ಹೋರಾಟದ ಬಳಿಕ ವಾಪಸ್ ತೆಗೆದು
ತೆಗೆದುಕೊಂಡಿದೆ ಆದರೆ ರಾಜ್ಯ ಸರ್ಕಾರ ಇನ್ನೂ ಸಹಿತ ಈ ಮಸೂದೆಗಳನ್ನು ವಾಪಸ್ ತೆಗೆದುಕೊಂಡಿಲ್ಲ ಹೀಗಾಗಿ ತಕ್ಷಣವೇ ವಾಪಸ್ ಕೊಡಬೇಕು ಸಿಂಗ ಹೆಸರು ಉದ್ದು ಮೆಣಸಿನಕಾಯಿ ಹತ್ತಿ ಏನು ಬೆಳೆ ಬೆಳೆದವೆ ರೈತ ಬೆಳೆದಂತ ಬೆಳೆಗಳಿಗೆ ಒಂದು ಸರಿಯಾದ ರೀತಿಯಾಗಿ ಬೆಲೆ ನಿಗದಿಯನ್ನು ಇಲ್ಲಿ ಅಂತಾನೆ ನಿಗದಿ ಮಾಡಬೇಕು ಕೇಂದ್ರ ಸರ್ಕಾರ ವಿದ್ಯುತ್ ಖಾಸಗೀಕರಣವನ್ನು ಕೈಬಿಡಬೇಕು ಮತ್ತು ಗೋಮಾಳ ಜಮೀನನ್ನ ಖಾಸಗಿ ಸಂಸ್ಥೆಗಳು ನೀಡುತ್ತಿರುವುದನ್ನು ಸರ್ಕಾರ ತಕ್ಷಣದಿಂದಲೇ ಕೈಬಿಡಬೇಕು ಅಂತ ಹೇಳಿ ಈ ರೀತಿಯಾಗಿ ವಿವಿಧ 10ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಇಟ್ಟುಕೊಂಡು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಇವತ್ತು ವಿವಿಧ ರೈತಪರ ಸಂಘಟನೆಗಳು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ ಏನು ಒಂದು ಕೆಂಪೇಗೌಡ ಏನು ಸ್ಟ್ಯಾಚ್ಯೂ ಇದೆ ಕೆಂಪೇಗೌಡ ಮೂರ್ತಿದ ವಿಧಾನಸೌಧದವರೆಗೂ ಸಹಿತ ಒಂದು ಮೆರವಣಿಗೆ ಪ್ರತಿಭಟನವನ್ನ ಮೆರವಣಿಗೆ ಮಾಡಿ ಅಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿಯನ್ನ ಕೊಡ್ತವೆ ಮನವಿಯನ್ನ ಕೊಟ್ಟು ಇಲ್ಲಿ ಅಂತಂದ್ರೆ ಎಚ್ಚರಿಕೆ ಗಂಟೆಯನ್ನ ಕೊಡ್ತವೆ ನೀವೇನಾದರೂ ಇಲ್ಲಿ ಅಂತಂದ್ರೆ ಇವೆಲ್ಲಾ ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ಮುಂದಿನ ಚುನಾವಣೆ ಏನು ಬರುತ್ತೆ ಆ ಚುನಾವಣೆಗೆ ನಾವು ಬಿಸಿ ಮುಟ್ಟಿಸ್ತೇವೆ ಅನ್ನೋದು ಎಚ್ಚರಿಕೆಯನ್ನು ರವಾನೆ ಮಾಡಲಿದ್ದಾರೆ ಸಂತೋಷ್ ಓಕೆ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ